ಸಾಗಿ ನವ ವಧುವಿನಂತೆ ಕಂಗೊಳಿಸುತ್ತಿರುವ ಕೆಎಸ್ಆರ್ಟಿಸಿ ಬಸ್ಗಳ ಪರಿಶೀಲನೆ ನಡೆಸುತ್ತಿರುವ ಅಧಿಕಾರಿಗಳು. ಸ್ವತಃ ಅಧಿಕಾರಿಗಳೇ ಆಶ್ಚರ್ಯಚಕಿತರಾಗಿ ಬಸ್ಗಳನ್ನು ನೋಡುತ್ತಿರುವುದು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಹೌದು, ರಾಜ್ಯದಲ್ಲಿ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದ್ದೆ ತಡ. ಇರೋ ಬರೋ ಕೆಎಸ್ಆರ್ಟಿಸಿ ಬಸ್ಗಳು ಹೌಸ್ಫುಲ್ ಆಗಿ ಸಂಚರಿಸುತ್ತಿವೆ. ಇದರಿಂದ ಸಂಸ್ಥೆಯಲ್ಲಿ ಬಸ್ಗಳ ಕೊರತೆ ಎದುರಾಗಿದೆ. ಮತ್ತೊಂದೆಡೆ ಹೊಸ ಬಸ್ಗಳನ್ನು ಸರ್ಕಾರ ನೀಡದ ಕಾರಣ ಸಂಸ್ಥೆಯ ಗ್ಯಾರೇಜ್ನಲ್ಲಿದ್ದ ಗುಜರಿ ಬಸ್ಗಳಿಗೆ ಸುಣ್ಣ ಬಣ್ಣ ಹೊಡೆದು ಇಂಜಿನ್ಗಳನ್ನು ರೆಡಿ ಮಾಡಿ ಹಳೆ ಬಸ್ಗಳಿಗೆ ಹೊಸ ಲುಕ್ ನೀಡಲಾಗಿದೆ. ನಮ್ಮ ಸಂಸ್ಥೆಯಲ್ಲಿ 4,500 ಗಾಡಿಗಳ ಮೇಲೆ ಇದೆ, 6,000 ಗಾಡಿ ಇದೆ ಸಂಸ್ಥೆಯಲ್ಲಿ. ಆದರೂ ಭಾಳಷ್ಟು ಗಾಡಿಗಳು ಕಿಲೋಮೀಟ್ರ್ ಕವರ್ ಆಗಿದೆ. ನಮ್ಮಲ್ಲಿ ಈ ಕರೋನಾ ಎಫೆಕ್ಟ್ ಆದಮೇಲೆ ಫೈನಾನ್ಷಿಯಲಿ ನಾವು ಕಂಡೀಷನ್ನು ಸರಿ ಇಲ್ಲ ಅಂತೇಳಿ ಬಸ್ಗಳು ಮತ್ತು ಕಂಡಕ್ಟ್ ಡ್ರೈವರ್ ತಗೊಳ್ಳೋಕ್ಕಾಗಲಿಲ್ಲ. ಮತ್ತು ಇವಾಗ ಈಗಿನ ಸರ್ಕಾರ ಕಂಡಕ್ಟ್ ಡ್ರೈವರ್ ಶಕ್ತಿ ಯೋಜನೆ ಬಂದಮೇಲೆ ಕಂಡಕ್ಟರ್ ಡ್ರೈವರ್ನ ತಗೊಳ್ತೀವಿ ಮತ್ತು ಬಸ್ ಹೊಸ ಬಸ್ಗಳು ಖರೀದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಸಂತೋಷಕರವಾದ ವಿಷಯ. ಮುಂಚೆ ಏನಾಗಿತ್ತು, ನಮ್ಮಲ್ಲಿ ಕಿಲೋಮೀಟ್ರ್ ಕವರ್ ಆಗಿದ್ದರೂ ಭಾಳ ಹಳೆಗಡಿಗಳು ಆಗಿದೆ ಅಂತೇಳಿ ಅದನ್ನು ಸ್ಕ್ರ್ಯಾಪ್ ಮಾಡೋದಕ್ಕಿಂತ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಅನುಭುಕುಮಾರ್ ಅವರ ಸಲಹೆ ಸೂಚನೆ ಮೇರೆಗೆ ನಾವು ವರ್ಕ್ಶಾಪ್ಗಳಲ್ಲಿ ಹಿಂದೆನೂ ರೀಜನಲ್ ವರ್ಕ್ಶಾಪ್ ಅಂತ ಇದೆ ಹಾಸನ ಮತ್ತು ಬೆಂಗಳೂರು, ಅಲ್ಲಿ ರೀಕಂಡೀಷನು ಆಗ್ತಾಯಿತ್ತು, ರೀಫರ್ಬಿಷಿಂಗ್ ಆಗ್ತಾಯಿತ್ತು. ಬಟ್ ಅಲ್ಲಿ ಎರಡೇ ವರ್ಕ್ಶಾಪ್ನಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ವಾಹನಗಳನ್ನು ಕವರ್ ಮಾಡೋದಕ್ಕಾಗಲ್ಲ ಅಂತೇಳಿ ಇವಾಗ ಡಿವಿಷನಲ್ ವರ್ಕ್ಶಾಪ್ಸು ಎಲ್ಲ ಒಂದೊಂದು ವಿಭಾಗದಲ್ಲಿ ಒಂದೊಂದು ಡಿವಿಷನಲ್ ವರ್ಕ್ಶಾಪ್ ಇದೆ, ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ವಿಭಾಗ ವರ್ಕ್ಶಾಪ್ ವಿಭಾಗೀಯ ಕಾರ್ಯಾಗಾರ ಇದೆ. ಅದರಲ್ಲಿ ನಾವ್ಯಾಕೆ ಮಾಡಬಾರ್ದು ಅಂತ ನಾವು ಪ್ರಯತ್ನ ಮಾಡಿ ಸಕ್ಸಸ್ ಆಗಿದ್ದೀವಿ. ಮತ್ತು ಕಿಲೋಮೀಟ್ರು 9-9.5 ಲಕ್ಷ ಅಥವಾ 8-9-10 ವರ್ಷ ಆಗಿರುವಂಥ ಗಾಡಿಗಳನ್ನ ಯಾಕೆ ಅದನ್ನು ಪುನಶ್ಚೇತನ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಈಗ ಶ್ರೀಮಾನ್ಯ ಅನ್ಬುಕುಮಾರ್ ಸಾಹೇಬರ ಮಾರ್ಗದರ್ಶನ ಮೇರೆಗೆ ನಾವೆಲ್ಲ ಮಾಡಿದ್ದೀವಿ. ಇಲ್ಲಿವರೆಗೂ 14 ಗಾಡಿಗಳು ನಮ್ಮ ವರ್ಕ್ಶಾಪ್ನಲ್ಲಿ ಮಾಡಿದ್ದಲ್ಲದೇ ನಮ್ಮ ವಿಭಾಗಕ್ಕೆ ಸಂಬಂಧಪಟ್ಟಂತೆ ರೀಜನಲ್ ವರ್ಕ್ಶಾಪ್ ಹಾಸನ ಮತ್ತು ಬೆಂಗಳೂರಲ್ಲೂ ಸಹ ಒಂದು 8 ಗಾಡಿ ಮಾಡಿಸಿದ್ದೀವಿ. ಅದು ನಮ್ಮ ವಿಭಾಗದಲ್ಲಿ 22 ಗಾಡಿ ಮೇಲೆ ಕವರ್ ಆಗಿದೆ. ಇನ್ನು ಮುಂದೇನೂ ಇದೇ ಕೆಲಸ ಮಾಡ್ತಾ ಇರ್ತೀವಿ. ಚಿಕ್ಕಬಳ್ಳಾಪುರ ವಿಭಾಗೀಯ ಕಾರ್ಯಾಗಾರದಲ್ಲಿ ಹಳೆ ಬಸ್ಗಳನ್ನು ಹೊಸ ಬಸ್ಗಳನ್ನಾಗಿ ರೆಡಿ ಮಾಡಲಾಗಿದೆ. ಬಸ್ಗಳ ಸಾಮರ್ಥ್ಯ ಇನ್ನೂ ಇದ್ರೂ ತಾಂತ್ರಿಕ ದೋಷಗಳಿಂದ ಕೆಲವು ಬಸ್ಗಳನ್ನು ಮೂಲೆಗುಂಪು ಮಾಡಲಾಗಿತ್ತು. ಸರ್ಕಾರದ ಅನುಮತಿ ಪಡೆದು ರಿಪೇರಿ ಇದ್ದ ಬಸ್ಗಳಿಗೆ 3 ಲಕ್ಷ ರೂಪಾಯಿಯಿಂದ ಹಿಡಿದು 5 ಲಕ್ಷ ರೂಪಾಯಿಯವರೆಗೆ ಖರ್ಚು ಮಾಡಿ ಮತ್ತೆ ರಸ್ತೆಗೆ ಇಳಿಸಲಾಗಿದೆ. ಚಿಕ್ಕಬಳ್ಳಾಪುರ ವಿಭಾಗೀಯ ಕಚೇರಿಯಲ್ಲಿ ಈಗಾಗಲೇ 15 ಹಳೆ ಬಸ್ಗಳಿಗೆ ಹೊಸ ಲುಕ್ ನೀಡಿ ರಸ್ತೆಗೆ ಇಳಿಸಲಾಗಿದೆ. ಮೊದಲು ಬೆಂಗಳೂರು ಓಡಕ್ಕೆ ಆಗ್ತಾ ಇರಲಿಲ್ಲ, ಮೊದಲು ಗಾಡಿ ವಿಲೇಜ್ ಕಡೆ ಓಡ್ತಾ ಇತ್ತು. ಈಗ ನಮ್ಮ ಬಸ್ಗಳು ತೊಂದರೆ ಇದ್ದ ಕಾರಣ, ಬಸ್ಗಳು ಶಾರ್ಟೇಜ್ ಇದ್ದ ಕಾರಣ ಒನ್ ಮೇನ್ ಆರ್ಮಿ ಅಂತ ಹೇಳ್ಬಿಟ್ಟು ನಮ್ಮ ಸೆಂಟ್ರಲ್ ಆಫೀಸರ್ ಆರ್ಡ್ರ್ ಮಾಡಿದ್ರು ಸರ್. ಆವಾಗ ಏನು ಮಾಡೋದು, ಬ್ಯಾಕ್ ಡೋರ್ ಇದ್ದು ಫ್ರಂಟ್ ಡೋರ್ ಮಾಡಿ ಇದು ಹೊಸ ಶೀಟ್ಸು, ಪ್ಲಾಟ್ಫಾರಮ್ಮು, ಬಣ್ಣ, ಟೈರು, ಪಂಪ್ ಕ್ಯಾಲ್ಬ್ರೇಷನ್ನು, ಇಂಜನ್ ಚೇಂಜಸ್ಸು, ಫ್ರಂಟ್ ಗ್ಲಾಸಸ್ಸು, ಬಣ್ಣದ ಶಾಖೆ, ಸ್ಟಿಕ್ಕರಿಂಗು ಎಲ್ಲ ಬದಲಾವಣೆ ಮಾಡಿ ಸರ್. ಮ್ಯಾಕ್ಸಿಮಮ್ 25 ದಿವಸ ಆದರೂ ಹಿಡಿಯುತ್ತೆ ಸರ್. ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಮತ್ತು ನಮ್ಮ ಅಧಿಕಾರಿಗಳಾದಂಥ ವಿಭಾಗೀಯ ಯಂತ್ರರು ಡಿ ಎಮ್ ಇ ಸಾಹೇಬರು ಮತ್ತು ಅವ್ರ ಸಹಕಾರದಿಂದ, ಡಿ ಸಿ ಸಹಕಾರದಿಂದ, ಸ್ಟೋರ್ ಆಫೀಸರ್ ಸಹಕಾರದಿಂದ, ಎಲ್ಲ ತಾಂತ್ರಿಕ ಸಿಬ್ಬಂದಿಗಳ ಸಹಕಾರದಿಂದ ಈ ಮಟ್ಟಿಗೆ ಬರಲಿಕ್ಕೆ ಕಾರಣ ನಮ್ಮ ತಾಂತ್ರಿಕ ಸಿಬ್ಬಂದಿಗಳಿಂದ ಸರ್. ಇದು ಈಗ ಬೆಂಗಳೂರು ಆದರೂ ಓಡ್ಬೋದು ಸರ್, ನಾನು ಇಷ್ಟ ಅಪ್ಪ ಆದರೂ ಓಡ್ಬೋದು, ಚೆನ್ನಾಗಿದೆ ಗಾಡಿ. ಬಂದರು ಮತ್ತು ಇದು ಸ್ಥಳೀಯರು ಇದರಲ್ಲ ಹತ್ತಲಿಕ್ಕೆ ಕೆ ಎಸ್ ಆರ್ ಟಿ ಸಿ ಗಾಡಿ ಹತ್ತಕ್ಕೆ ಸುಲಭವಾಗಿ ಆಗಿರುತ್ತೆ ಸರ್, ಖುಷಿಪಡ್ತಾರೆ ಸರ್. ಮೊದಲು ಹೇಗಿತ್ತು ಇದು, ಒಳ್ಳೆ ಹಳೆ ಕಡೆ ಸರ್? March 17 ಸ್ಟಾರ್ಟ್ ಮಾಡಿದೆ ಸರ್ ಸ್ಟಾರ್ಟಿಂಗು. ಈಷ್ಟೊತ್ತಿಗೆ 14 ಬಸ್ ಹೊರಗಡೆ ಬಂದಿದೆ ಸರ್, ಇನ್ನೊಂದು 15 ಬಸ್ ರನ್ನಿಂಗಲ್ಲಿದೆ ಸರ್. ಒಂದು ಬಸ್ ಮಾಡಲಿಕ್ಕೆ ಎಷ್ಟು ದಿನ ಟೈಮ್ ತೊಗೊಳುತ್ತೆ ಸರ್? ಸರ್ ಮ್ಯಾಕ್ಸಿಮಮ್ 25 ದಿವಸ ಆದ್ರೂ ಬೇಕು ಸರ್. ಎಷ್ಟು ಜನ ಕೆಲಸ ಮಾಡಿದ್ದೀರಿ ಸರ್? ಟೋಟಲ್ ಅಂದರು ಒಂದು 15 ಜನ ಬೇಕಾಗುತ್ತೆ ಸರ್. ನೀವು ಎಷ್ಟು ಜನ ಕೆಲಸ ಮಾಡ್ತಿದ್ದೀರಿ ಸರ್? ಈಗ ಫಸ್ಟ್ ಸ್ಟೆಪ್ ಹೇಳ ಸರ್, ಫಸ್ಟು ಬಾಡಿ ಸೆಕ್ಷನ್ ತೊಗೊಳ್ತೀವಿ ಸರ್. ಪ್ಲಾಟ್ಫಾರಮ್ ಕೇಳಬೇಕಾದ್ರೆ 4 ಜನ ಬೇಕಾಗುತ್ತೆ ಸರ್, ಅದು ಮ್ಯಾಕ್ಸಿಮಮ್ 3 ಡೇಸ್ ಬೇಕು ಸರ್. ಮತ್ತು ಪ್ಲಾಟ್ಫಾರ್ಮ್ ಕಟ್ಟಬೇಕಾದ್ರೂ 3 ಡೇಸ್ ಬೇಕಾಗುತ್ತೆ ಸರ್. ಬಣ್ಣದ ಶಾಖೆ ಮಾಡಬೇಕಾದ್ರೂ 1 ವೀಕ್ ಬೇಕಾಗುತ್ತೆ ಸರ್. ಮತ್ತು ಗ್ಲಾಸ್ ಫ್ರೇಮ್ ಹಾಕಬೇಕಾದ್ರೂ 4 ಡೇಸ್ ಬೇಕಾಗುತ್ತೆ ಸರ್. ಸ್ಟಿಕ್ಕರಿಂಗು 2 ಡೇಸ್ ಸರ್.
ಇಷ್ಟು ಮಟ್ಟಿಗೆ ಬರುತ್ತೆ. ಅಧಿಕ ಪ್ರಮಾಣದಲ್ಲಿ ಮಹಿಳೆಯರೇ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಸಂಚರಿಸುತ್ತಿದ್ದು ಪ್ರತಿ ತಿಂಗಳು ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ 1 ಕೋಟಿ ರೂಪಾಯಿ ಲಾಭ ಬರುತ್ತಿದೆ. ಇದರಿಂದ ಸಾರಿಗೆ ಇಲಾಖೆ ಲಾಭದತ್ತ ಮುಂದುವರೆದಿದೆ. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.